ಮತ್ತೆ ಭಾರತದ ಏಕದಿನ ತಂಡಕ್ಕೆ ಮರಳಿರುವ ಲೆಗ್ ಸ್ಪಿನ್ನರ್ ಯಜುವೇಂದ್ರ ಚಹಲ್ ತಾನು ಬೌಲಿಂಗ್ನಲ್ಲಿ ವ್ಯತ್ಯಾಸ ಮತ್ತು ಬೌಲಿಂಗ್ ಕೋನದಲ್ಲಿ ಬದಲಾವಣೆ ತರಲು ಪ್ರಯತ್ನಿಸ್ತಾ ಇರೋದಾಗಿ ಹೇಳಿಕೊಂಡಿದ್ದಾರೆ. ಈ ಪ್ರಯತ್ನದಲ್ಲಿ ತನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ ಅಂತ ಹೇಳಿದ್ದಾರೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ಭಾರತ ತಂಡ ಜುಲೈ 13 ರಿಂದ ಆತಿಥೇಯರ ವಿರುದ್ಧ 3 ಪಂದ್ಯಗಳ ಏಕದಿನ ಮತ್ತು 3 ಪಂದ್ಯಗಳ ಟಿ20 ಸರಣಿಯನ್ನು ಆಡಲಿದೆ. ಈ ತಂಡಕ್ಕೆ ಅನುಭವಿ ಬ್ಯಾಟ್ಸ್ಮನ್ ಶಿಖರ್ ಧವನ್ ನಾಯಕ ಆಗಿ ಆಯ್ಕೆಯಾಗಿದ್ದಾರೆ. ಜುಲೈ 13 ರಿಂದ ಜುಲೈ 25 ರವರೆಗೆ ಈ ಪ್ರವಾಸ ಸರಣಿ ನಡೆಯಲಿದೆ. ನನ್ನಲ್ಲಿ ಕೆಲವು ವೇರಿಯೇಷನ್ ಗಳಿವೆ. ನಾನು ಅತ್ತಲೇ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೇನೆ. ಬೇರೆ ರೀತಿಯ ಬೌಲಿಂಗ್ ಮಾಡ್ತಾ ಇಲ್ಲ. ಈ ಸರಣಿಯಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸಿ ಯಜುವೇಂದ್ರ ಚಹಲ್ ಅನ್ನು ನೋಡಲಿದ್ದೀರಿ ಅಂತ ವರ್ಚುವಲ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಹಲ್ ಹೇಳಿಕೊಂಡಿದ್ದಾರೆ. ನಾನು ನನ್ನ ಆಂಗಲ್ ಗಳತ್ತ ಗಮನವನ್ನು ಹರಿಸ್ತಾ ಇದ್ದೇನೆ ಮತ್ತು ಸಾಮಾನ್ಯವಾಗಿ ಬೌಲಿಂಗ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಏಕದಿನ ಸರಣಿಯೊಂದಿಗೆ ಭಾರತ ಶ್ರೀಲಂಕಾ ನಡುವಿನ ಸರಣಿ ಶುರುವಾಗಲಿದ್ದು ಯಜುವೇಂದ್ರ ಚಹಲ್ ತಮ್ಮ ಬೌಲಿಂಗ್ ಬಗ್ಗೆ ಪಂದ್ಯಕ್ಕೂ ಮುನ್ನ ಮಾತನಾಡಿದ್ದಾರೆ.